ತಾಮರಸ ಅವನ ಏಕೈಕ ಕೃತಿ ಪ್ರಭುಲಿಂಗಲ್ಲಿ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೆ ಇಲ್ಲಿ ಕೆಲವು ಪ್ರಸಂಗಗಳನ್ನು ನೆನಪಿಸ್ಕೊಳ್ಬೇಕು ಈ ಕೃತಿಯಲ್ಲಿ ಬರ್ತಕ್ಕಂಥ ಆಲಮ ಪ್ರಭು ಮತ್ತು ಮಾಯೆ ಅವರಿಬ್ಬರ ಸಂಭಾಷಣೆಯ ಸೊಕ್ಸು ತುಂಬ ಸುಂದರವಾಗಿದೆ ಯಾಕೆಂತಂದ್ರೆ ಇಲ್ಲಿ ಒಂದು ಕಡೆ ಬೆಳಕು ಇನ್ನೊಂದು ಕಡೆ ಕತ್ತಲು ಇವುಗಳ ಸಂಘರ್ಷ ಒಂದು ಕಡೆ ಮೌಲ್ಯ ಇನ್ನೊಂದು ಕಡೆ ಅಪಮೌಲ್ಯಗಳ ಸಂಘರ್ಷ ಕೊನೆಗೆ ಗೆಲ್ತಕ್ಕಂಥದ್ದು ನಿಧಾನ ಆದರೂ ಕೂಡ ಮೌಲ್ಯವೇ ಗೆಲ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಆ ಮಾಯ ಸೋಲ್ತಳೆ ಅಲ್ಲಮ್ಮ ಪ್ರಭು ಗೆಲ್ತಾನೆ ಆ ಪ್ರಸಂಗ ಕೂಡ ಇಲ್ಲಿ ಬರ್ತದೆ ಇನ್ನೊಂದು ಘಟನೆಯನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದು ಸಂದರ್ಭೋಚಿತ ಅದು ಏನು ಅಂತಂದ್ರೆ ಅಲ್ಲಮ್ಮನ ಕಾವ್ಯದಲ್ಲಿ ಅಕ್ಕ ಮಹಾದೇವಿ ವಿರಕ್ತಿ ಬರ್ತದೆ ಅಕ್ಕ ಮಹಾದೇವಿ ಅವಳ ವಿರಕ್ತಿ ಬರುತ್ತೆ ಆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ ನನ್ನ ಕಥಾಂಶವನ್ನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ ಕೌಶಿಕ ಮಹರ್ಷಿ ಸಾರಿ ಕೌಶಿಕ ಅಕ್ಕ ಮಹಾದೇವಿಯನ್ನು ನೋಡಿ ಬಯಸ್ತಾನೆ ಅವಳಿಗೆ ಇಷ್ಟ ಇಲ್ಲ ತಂದೆ ತಾಯಿಗಳಿಗೆ ಇಷ್ಟ ಇಲ್ಲ ಆದರೂ ರಾಜನ ಒಂದು ಏನು ಆ ಶಕ್ತಿ ಅವನು ಬಲತ್ಕಾರದಲ್ಲಿ ಅವಳನ್ನು ಮದುವೆ ಮಾಡ್ಕೊಳ್ತಾಳೆ ಮದುವೆ ಆದಮೇಲೆ ಅವಳು ಕೆಲವು ಷರತ್ತುಗಳನ್ನು ವಿಧಿಸ್ತಾಳೆ ಅವಳು ಭಕ್ತೆ ಮದುವೆ ಆಸಕ್ತಿ ಇರಲಿಲ್ಲ ರಾಜನ ಮೆ ಮಾತನ್ನ ಮೇರವಾಗಿಲ್ಲ ಹಾಗಾಗಿ ಒಪ್ಪಿಕೊಳ್ತಾಳೆ ಈ ಕೌಶಿಕ ಇವನು ಬವಿ ಇವನು ಹಾಗಾಗಿ ಒಂದು ಕಡೆ ಭವಿ ಇನ್ನೊಂದು ಕಡೆ ಶಿವಭಕ್ತೆ ಇವರಿಬ್ಬರ ಸಂಘರ್ಷ ಇಲ್ಲ ಬರ್ತಕ್ಕಂಥದ್ದು ಅವಳು ಮದುವೆ ಮಾಡ್ಕೊಳ್ತಾಳೆ ನೀನು ಶಿವಭಕ್ತನಾದಡ ಮಾತ್ರ ನಿನ್ನ ನಾನು ಕೊಡ್ತೇನೆ ಅವಳು ಷರತ್ತು ಕೊನೆಗೆ ಅವನು ಭವ್ಯ ಆಗ್ತಾನೆ ಇವಳು ಏನು ಮಾಡ್ತಾಳೆ ಅಂತಂದ್ರೆ ಆ ಅರಮನೆಯನ್ನು ಬಿಟ್ಟು ಅವನು ಕೊಟ್ಟಿರ್ತಕ್ಕಂಥ ಎಲ್ಲ ಸಕಲ ಸಂಪತ್ತುಗಳನ್ನ ತನ್ನ ದೇಹದ ಬಟ್ಟೆಗಳನ್ನು ಕೂಡ ತೆಗೆದು ಅವನಿಗೆ ಅರ್ಪಿಸಿ ಕಲ್ಯಾಣಕ್ಕೆ ಹೋಗ್ತಾಳೆ ಹೀಗೆ ಅಲ್ಲಿ ಕೌಶಿಕನನ್ನ ತೊರೆದು ಹೋಗುವ ಪ್ರಸಂಗ ಒಂದು ಕವಿತೆ ಒಂದು ಪದ್ಯವನ್ನು ಈ ಸಂದರ್ಭದಲ್ಲಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ನಮಗೆ ಶಿವಭಕ್ತಿಯನ್ನು ಮಾಡುವ ಸಮಯ ಅಳವಡದು ಎನ್ನಲು ನೃಪತಿಗೆ ರಮಣೆ ನುಡಿದಳು ನಮಗೆ ನಿಮ್ಮಯ ಸಂಘವು ಅಳವಡದು ನಮಗೆ ನಾವಿನ್ನು ಉತ್ತರಾಯಿಗಳು ಯಮಗೆ ಬಂಧನ ಬಿಟ್ಟುದು ಆ ಆಕ್ರಮದಲ್ಲಿ ಆ ಕ್ರಮದಲ್ಲಿ ಹುಟ್ಟು ಉಡುಗೊರೆಯ ತೊಡಗಿಯನ್ ಇತ್ತಳ್ ಅರಸಂಗೆ ಬಹಳ ಸರಳವಾದ ಪದ್ಯ ಇದು ನಮಗೆ ಶಿವಭಕ್ತಿ ಮಾಡುವ ಸಮಯವು ಅಳವಡದು ಈಗ ಮಾತಾಡ್ತಕ್ಕಂಥವ್ನ ಕೌಶಿಕ ನನಗೆ ಶಿವಭಕ್ತದೆಲ್ಲ ಆಗೋದಿಲ್ಲ ನೀನು ಹೆಂಡತಿ ಆಗಿರ್ಬೇಕು ಸೊ ನಾನು ಹೇಳ್ದಾಗ ಕೇಳ್ಬೇಕು ನೀನು ಅವನು ಅಧಿಕಾರದಲ್ಲಿ ಮಾತಾಡ್ತಾನೆ ಅದಕ್ಕೆ ನೃಪತಿಗೆ ನೃಪತಿ ಮಾತನ್ನು ಹೇಳಿದಾಗ ಕೌಶಿಕ ಹೇಳಿದಾಗ ರಾಜ ರಾಮಾಯಣ್ಯ ನುಡಿದರು ರಾಮಣ್ಯ ಅಂತಂದ್ರೆ ಅಕ್ಕಮಹಾದೇವಿ ಏನು ಹೇಳ್ತಾಳೆ ಅಕ್ಕಮಹಾದೇವಿ ಹೇಳ್ತಾಳೆ ನಮಗೆ ನಿಮ್ಮಯ್ಯ ಸಂಘವು ಅಲವಡದು ನಿಮ್ಮ ಸಂಬಂಧ ನನಗೆ ಸಾಧ್ಯ ಇಲ್ಲ ನಾನು ಶಿವಭಕ್ತೆ ಆ ರಥ ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅವಳು ಹೇಳ್ತಾಳೆ ಆಗ ನಮಗೆ ನಾವಿನ್ನು ಅಂತೇಳಿ ಅಕ್ಕ ಮಹಾದೇವ್ ಹೇಳ್ತಕ್ಕಂಥ ಮಾತು ನಮಗಿನ್ಯಾರು ಬೇಡ ಪರರ ಸಂಘ ಬೇಡ ನೀನು ಬೇಡ ಹಾಗಂತೇಳಿ ನಮಗೆ ನನಗೆ ನಾನೇ ಉತ್ತರಾಯಿಗಳು ನನಗೆ ನಾನೇ ಪರಕೀಯಳು ನನಗೆ ನಾನೇ ಒಂಟಿ ಅಂತೇಳಿ ಅಲ್ಲಿಂದ ತನ್ನ ಆ ಮದುವೆಯ ಬಂಧನವನ್ನು ಕಳಿಸಿಕೊಂಡು ಅವಳು ಅರಮನೆಯಲ್ಲಿ ಹುಟ್ಟದ ಉಡುಗೊರೆಯ ತೊಡುಗಿಯನ್ ಏನು ಮಹಾರಾಜ ಕೊಟ್ಟಿದ್ದ ಬೇಕಾದಷ್ಟು ರಾಜನಿಗೆ ಕೊರತೆ ಇಲ್ಲ ಹಿಂಡಿ ಚೆನ್ನಾಗಿರ್ಲಿ ಅಂತೇಳಿ ಬೇಕಾದಷ್ಟು ಕೊಟ್ಟಿರ್ತಾನೆ ಅವೆಲ್ಲವನ್ನು ಕೂಡ ವಾಪಸ್ ಮಾಡಿ ಕಲ್ಯಾಣಕ್ಕೆ ಬರ್ತಾಳೆ ಅರಸನಿಗೆ ಗುಡ್ ಬೈ ಹೇಳಿ ಇದು ಅಕ್ಮಾದೇವಿಯ ವಿರಕ್ತಿ ಯಾಕೆಂತಂದ್ರೆ ಮನುಷ್ಯನಿಗೆ ಈ ಮೂರು ಹಸಿವಿದೆ ಈ ಮೂರು ಹಸಿವು ಯಾವುದು ಅಂತಂದ್ರೆ ಒಂದು ಹೊಟ್ಟೆ ಹಸಿವು ಇನ್ನೊಂದು ಈ ದೇಹದ ಹಸಿವು ಮತ್ತೆ ಮೂರನೆಯದು ಆತ್ಮದ ಹಸಿವು ಮಹಾದೇವಿಗಿದ್ದದ್ದು ದೇಹದ ಅಲ್ಲ ಒಟ್ಟೆ ಹಸಿವು ಅಂತೂ ಅಲ್ಲವೇ ಅಲ್ಲ ಅವಳಿಗಿದ್ದದ್ದು ಆತ್ಮದ ಹಸಿವು ಹಾಗಾಗಿ ಇಂಥವರನ್ನು ಕಟ್ಟಿಕೊಂಡು ಬದುಕಲಿಕ್ಕೆ ಸಾಧ್ಯನಾ ಹಾಗಾಗಿ ಅವಳು ವಿರಕ್ತಿಯಾಗಿ ಉಳ್ಕೊಳ್ತಾಳೆ ಇವೆಲ್ಲವನ್ನು ಕೂಡ ತ್ಯಜಿಸಿ ತಾನು ಶಿವನಿಗೆ ಅರ್ಪಿತ ಒಂದು ಎಷ್ಟೋ ಸಂದರ್ಭದಲ್ಲಿ ಹೇಳ್ಕೊಳ್ತಾಳೆ ನೊಂದವರ ನೋವ ನೋಯ್ದವರು ಎತ್ತಬಲ್ಲರು ಅಕ್ಕಮಹಾದೇವಿಗಳ ಮಾತು ನೊಂದವರ ನೋವು ಎತ್ತಬಲ್ಲರು ಅಂದರೆ ಸಮಾಜ ಅವಳನ್ನು ತುಂಬ ಕಾಟ ಕೊಡುತ್ತೆ ತೊಂದರೆ ಕೊಡುತ್ತೆ ಅವಳಿಗೆ ಆ ಆಲೋಚನೆ ಇಲ್ಲ ಉಳಿದವರೆಲ್ಲ ಕೂಡ ಅವಳ ಯೌವನವನ್ನು ಬಯಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವಳು ಕೊಡ್ತಕ್ಕಂತಹ ಚಾಟಿಯ ಮಾತುಗಳು ಯಾವತ್ತು ಕೂಡ ನಮಗೆ ಒಂದು ರೀತಿಯಲ್ಲಿ ಮನನೀಯ ಮಾದರಿ ಅಂತೇಳಿ ನನಗೆ ಅನಿಸ್ತದೆ ಹಾಗಾಗಿ ಚಾಮರಸ ಕೂಡ ಅವನು ಒಳ್ಳೆಯ ಮಹಾಕವಿ ಅವನ ಪದ್ಯದಲ್ಲಿ ಸಾವಿರದ ನೂರ ಹನ್ನೊಂದು ಪದ್ಯಗಳು ಬಹಳ ಇಂಟ್ರೆಸ್ಟಿಂಗ್ ಅವನು ವಿರಕ್ತ ಅವನು ಅವನು ನೂರೊಂದು ಮಂದಿ ವಿರಕ್ತರಲ್ಲಿ ಅವನು ಕೂಡ ಒಬ್ಬ ಅದಕ್ಕೆ ಅನುಗುಣವಾಗಿ ಸಾವಿರದ ನೂರು ಹನ್ನೊಂದು ಪದ್ಯಗಳನ್ನು ಬರೀತಾನೆ ಅದು ಬಹಳ ಉತ್ಕೃಷ್ಟವಾದ ಕಾವ್ಯ ನಾವೆಲ್ಲ ಓದಲೇಬೇಕಾದ ಕಾವ್ಯ ಅಂತ ನಾನು ಭಾ ಭಾವಿಸ್ಕೊಂಡಿದ್ದೇನೆ ಮುಂದೆ ಇನ್ನೊಬ್ಬ ಕವಿ ನರಹರಿ ಅವನ ಕೃತಿ ಜಮಿನಿ ಭಾರತ ಸಾರಿ ನರಹರಿ ಕೃತಿ ವಾಲ್ಮೀಕಿ ರಾಮಾಯಣ ನರಹರಿ ಅವರ ಕೃತಿ ವಾಲ್ಮೀಕಿ ರಾಮಾಯಣ ಬಾಮಿನಿ ಷಟ್ಪದಿಯಲ್ಲಿ ಅವನು ಬರೆದಿದ್ದಾನೆ ನೆಕ್ಸ್ಟ್ ಐದನೇ ಕವಿ ಬಹಳ ಮುಖ್ಯವಾದವನು ಲಕ್ಷ್ಮೀಶ ಇವನು ಕಡೂರ್ನವನು ದೇವನೂರು ಅಂತೇಳಿ ಅವನು ಊರೇ ಊರು ಊರು ಆ ದೇವನೂರಲ್ಲಿ ಲಕ್ಷ್ಮೀ ರಾಮಣ ರಮಣ ಅಂತ ದೇವಸ್ಥಾನ ಇದೆ ಇವನು ಕೂಡ ಭಾಗವ ಭಾಗವತ ಕವಿ ಕೃಷ್ಣ ಭಕ್ತ ಇವನು ಕಾವ್ಯ ಹೇಗೆ ಅಂತಂದರೆ ಇವನು ಅನೇಕ ವೈವಿಧ್ಯಪೂರ್ಣವಾದ ಕಾವ್ಯಗಳನ್ನು ಬರೆದಿದ್ದಾನೆ ಅಂದರೆ ಒಂದೇ ಕಾವ್ಯದಲ್ಲಿ ಜಮೀನಿ ಭಾರತದಲ್ಲಿ ಸಾಕಷ್ಟು ಕತೆಗಳು ಇವೆ ಅಲ್ಲಿ ಜಾನಪದ ಕಥೆ ಇದೆ ರಾಮಾಯಣದ ಕಥೆ ಇದೆ ಮಹಾಭಾರತದ ಕಥೆ ಇದೆ ಬಹಳ ಇಂಟ್ರೆಸ್ಟಿಂಗು ಎಲ್ಲವನ್ನು ಕೂಡ ಇಟ್ಕೊಂಡು ಇದೊಂದು ರೀತಿಯ ಕಥಾಗುಚ್ಛ ಇದು ಜಮೀನಿ ಭಾರತ ಕೃಷ್ಣ ಭಕ್ತರ ಕಥಾಗುಚ್ಚ ಇವನು ಉಪಮಗಳನ್ನು ಚೆನ್ನಾಗಿ ಕುಮಾರವ್ಯಾಸನ ಯಾವ ರೀತಿಯಲ್ಲಿ ರೂಪಗಳನ್ನು ಬಳಕೆ ಮಾಡಿಕೊಂಡ ಹಾಗೆ ಇವನು ಉಪಮಗಳನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಿದ್ದಾನೆ ಅವನನ್ನು ಉಪಮಾಲೋಲ ಅಂತೇಳಿ ನಾವು ಕರಿತೇವೆ ಅಂತ ಒಬ್ಬ ಸಮರ್ಥ ಕವಿ ಒಳ್ಳೆ ಕವಿ ಮಹಾಕವಿ ಯಾರು ಲಕ್ಷ್ಮೀಶ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವನ ಒಂದು ವಿದ್ಯಾರ್ಥಿಗಳೇ ನಮಸ್ಕಾರ ಮುಂದಿನ ತರಗತಿಯಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮುಂದುವರಿಸ್ತೇನೆ